ಅಥವಾ ಸುದೀಪ್ ಸರ್ ಬೀಂಗ್ ಸೀನಿಯರ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ಈ ಎದುರುಗಡೆ ಇರುವಂತಹ ನಟರಿಗೆ ಹುರಿದುಂಬಿಸ್ತಾ ಇರ್ತಾರೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಮಾರಲ್ ಸಪೋರ್ಟ್ ಕೊಡ್ತಾ ಇರ್ತಾರೆ ಇಲ್ಲ ಮಾಡ್ತೀರಾ ಮಾಡಿ ಮಾಡಿ ಸೊ ಆ ರೀತಿಯಾದಂತಹ ಇನ್ಸಿಡೆಂಟ್ ಅಫ್ಕೋರ್ಸ್ ಅವರು ಬರೀ ನಟರಿಗಲ್ಲ ಒಬ್ಬ ಟೀ ಕೂಡ ಹುಡುಗನಗ ಕೂಡ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಆ ಅವನಿಗೂ ಅಷ್ಟೇ ಮೋಟಿವೇಟ್ ಮಾಡ್ತಾ ಇರ್ತಾರೆ ನೀ ಅಷ್ಟಕ್ಕೆ ಸೀಮಿತ ಅಲ್ಲ ನಿಂದೇನಾದ್ರು ಡ್ರೀಮ್ಸ್ ಇದ್ರೆ ಪರ್ಸ್ಯೂ ಮಾಡು ಯಾಕಂದರೆ ನೀವು ನೋಡಿರ್ಬೋದು ನಾನು ನಾನೇ ಎಕ್ಸಾಂಪಲ್ ಅದಕ್ಕೆ ಅಥವಾ ನನ್ನ ತಮ್ಮ ಪ್ರದೀಪೇ ಎಕ್ಸಾಂಪಲು ನಾನು ಸುಮ್ಮನೆ ಅವರಿಗೆ ರಾಜ್ ಕಪಲ್ ಒಂದು ಸಲ ಭೇಟಿಯಾಗಿದ್ದು ಅಲ್ಲಿಂದ ಅವ್ರ ಸ್ನೇಹ ಬೆಳೆದು ಅವ್ರ ಚಿತ್ರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಕೊಟ್ಟು ಅದರಲ್ಲೇ ಒಂದು ಚಿಕ್ಕ ಪಾತ್ರ ಮಾಡಿಸಿ ಏ ನೀವು ಒಂದು ಒಳ್ಳೆ ನಟ ಅಲ್ಲಿಂದ ಒಂದು ಚು ಚು ದೊಡ್ಡ ಪಾತ್ರ ಅದರಿಂದ ಇನ್ನೂ ದೊಡ್ಡ ಪಾತ್ರ ಜೊತೆಗೆ ಇಟ್ಕೊಂಡು ಮ್ಯಾನೇಜ್ಮೆಂಟ್ ನೋಡ್ಕೋ ಅಂತ ಹೇಳಿ ಸೊ ನೋಡಿ ಅವರೇ ಪ್ರತಿಯೊಬ್ಬರೂ ಬೆಳೆಸ್ತಾರೆ ಉಳಿಸ್ತಾರೆ ಮತ್ತು ದಾರಿ ತೋರಿಸ್ತಾರೆ ದಾರಿ ದೀಪವಾಗ್ತಾರೆ ಈ ಥರ ಒಂದು ಪರ್ಸನಾಲಿಟಿ ನಿಮಗೆ ಅಪರೂಪ ಚ ಚಿತ್ರರಂಗದಲ್ಲಿ ಸಿಗೋದು